ನಿಜ ಹೇಳ್ತಾ ಇದ್ದೀನಿ ಭಾಯ್ ಸಾಬ್, ನನಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮ್ಮನ್ನು ಎದುರಾಕೊಂಡ ಮೇಲೆ ಅವನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳಲಿಲ್ಲ. ಕತೆ ಎಲ್ಲ ಕೆಟ್ಟೋಯ್ತು. ಆ ಸಿಂಗ ಮಲೆ ನಂಬಿ ಸಿ ಎಂ ಗಂಡ್ಸ ಆಗ್ಬಿಟ್ಟ. ನಿನ್ನ ಅರೆಸ್ಟ್ ಮಾಡ್ಬೇಕು ಅಂತ ವಾರಂಟಿ ಶುರು ಮಾಡ್ಬಿಟ್ಟ. ನಾನು ಇದಕ್ಕೆ ಒಪ್ಕೊಳ್ಳಕ್ ಸಾಧ್ಯನಿಲ್ಲ ಅಂದಿದ್ದಕ್ಕೆ ನನ್ನ ಹೋಮ್ ಮಿನಿಸ್ಟರ್ ಪದವಿನ ಕಿತ್ಕೋತೀನಿ ಅಂದ. ಅಷ್ಟೇ ಅಲ್ಲ, ನೀವೇನಾದ್ರೂ ತಿರುಗಿ ಬಿದ್ರೆ ಅವನನ್ನ ಎನ್ಕೌಂಟರ್ ಮುಗಿಸ್ಬಿಡಿ ಅಂದ. ಈಗ ಸಿ ಎಂ ಎಲ್ಲಿದ್ದಾನೆ? ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಹೊರಟಿದ್ದಾನೆ. ಇನ್ನು 20 ನಿಮಿಷದಲ್ಲಿ ಟ್ರೈನ್ ಹತ್ತಾನೆ. ಬಾಯ್ ಸಾಬ್, ಅದೇ ಟ್ರೈನಲ್ಲಿ ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ಬೇಕು. ನನ್ನ ಮಗಳ ಹತ್ರ ನನ್ನ ಕಳಿಸ್ಬಿಡಿ ಪ್ಲೀಸ್. ಪ್ಲೀಸ್ ಬಾಯ್ ಸಾಬ್, ಪ್ಲೀಸ್. ಆಯ್ತು, ಇವನ್ನ ಬಿಟ್ಟು ಕಳಿಸ್ರೋ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಸಾಬ್, ಥ್ಯಾಂಕ್ ಯು. ಅವ್ರು ಇಲ್ಲೇ ಹೂ ತಾಕೋದ್ ಬಿಟ್ಟು ಅವ್ರಿಗೆ ಸೂಟ್ ಕೇಸ್ ಕೊಡೋದು, ಅದ್ರಲ್ಲಿ ಬಾಂಬ್ ಇಡೋದು, ಇದೆಲ್ಲ ಬೇಕಿತ್ತ? ಆ ಅರವಿಂದ್ ಸಿ ಎಂ ಹತ್ತೋ ಟ್ರೈನ್ನೇ ಹತ್ತುತ್ತಾ ಇದ್ದಾನೆ ಗೊತ್ತಾ? ಅಷ್ಟು ಜನ ಒಂದೇ ಏಟ್ಗೆ ಫಿನಿಶ್. ಹೇಳ್ಬಿಟ್ಟು ಅಣ್ಣ, ಅರವಿಂದ್ ಅವ್ರನ್ನ ಬಾಯ್ ಸಾಬ್ ಬಿಟ್ಟು ಕಳಿಸ್ಬಿಟ್ರು, ಆದ್ರೆ ಅವ್ರ ಸೂಟ್ ಕೇಸಲ್ಲಿ ಬಾಂಬ್ ಇಟ್ಬಿಟ್ಟಿದ್ದಾರೆ. ಸಿ ಎಂ ಹೋಗ್ತಾರೆ ಟ್ರೈನ್ ಅಲ್ಲೇ, ಅರವಿಂದ್ ಸಾರು, ಇಂದ್ರಾಮ್ ಅವರು ಎಲ್ಲ ಹೋಗ್ತಾ ಇದಾರೆ. ನೀವ್ ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ. ನಮ್ ಪ್ಲಾನ್ ಎಲ್ಲ ಸಿಂಗಮಲೆ ಗೊತ್ತಾಗೋಯ್ತು. ಆ ಅರವಿಂದ್ ಅನ್ ತಡೆಯಕ್ಕೆ ಸಿಂಗಮಲೆ ಅವನ್ ಜನನೆಲ್ಲ ಸಪ್ರೇಟ್ ಮಾಡ್ತಾನೆ. ನಾವು ಕೂಡ ಸಪ್ರೇಟ್ ಆಗಿ ಅವ್ರನ್ನ ತಡಿಬೇಕು. ನಡಿ. ಏನಾಯ್ತು? ಅರವಿಂದ್ ಸರ್ ಸೂಟ್ ಕೇಸಲ್ಲಿ ಆ ಬಾಯ್ ಸಾಬ್ ಬಾಂಬ್ ಇಟ್ಬಿಟ್ಟಿದಾನಂತೆ. ಮೈ ಗಾಡ್, ಆ ವಿಷಯ ನಮ್ಗೆ ಗೊತ್ತಾಗಿದೆ ಅಂತ ಅವ್ನಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅವ್ನು ನಮ್ಮನ್ನು ತಡೆಯೋ ಪ್ರಯತ್ನ ಪಡ್ತಾನೆ. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಹೋಗೋಣ. ಯಾರು ಮೊದಲು ಹೋಗ್ತಾರೋ ಅವ್ರು ಅರವಿಂದ್ ಅವ್ರನ್ನ ಕಾಪಾಡಬೇಕು. ಹೊರಡ್ರಿ, ನಡಿಕೊಂಡು. Hey!